ಜಗವೇ ಒಂದು ನಾಟಕ ರಂಗ, ಜನರೆಲ್ಲ ಅದರ ಪಾತ್ರಧಾರಿ. ಹೌದಲ್ವಾ? ಹುಟ್ಟು ಸಾವು ಇವೆರಡರ ನಡುವೆ ಇರೋ ಈ ಜೀವನದ ಜಂಜಾಟನ ಎದುರಿಸೋದಕ್ಕೆ ಮನುಷ್ಯ ಏನೇನೆಲ್ಲ ಮಾಡ್ತಾನೆ, ಏನೇನೋ ವೇಷ ಹಾಕ್ತಾನೆ, ಬಗೆ ಬಗೆ ನಾಟಕ ಆಡ್ತಾನೆ, ಏನೇನೋ ಸುಳ್ಳು ಹೇಳ್ತಾನೆ, ಇಷ್ಟೆಲ್ಲ ಯಾಕೆ? ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ನಾನು ಬದುಕಬೇಕು, ನಾನೇ ಬದುಕಬೇಕು ಅನ್ನೋ ಪೈಪೋಟಿ ತುಂಬಿರೋ ಈ ಜಗತ್ತಿನಲ್ಲಿ ಬುದ್ಧಿ ಮತ್ತು ಶಕ್ತಿ ಇದ್ದವನು ಹೇಳ್ತಾನೆ, ಬುದ್ಧಿ ಇಲ್ಲದೆ ಇರೋನು ಬೀಳ್ತಾನೆ. ಇಂಥ ಪೈಪೋಟಿ ತುಂಬಿರುವ ಈ ಜಗತ್ತಿನಲ್ಲಿ ತನ್ನ ಅಪಾರವಾದ ಬುದ್ಧಿವಂತಿಕೆಯಿಂದ ಬರೀ ಗೋಲ್ಮಾಲ್ ರೋಲ್ ಕಾಲಿಂದಲೇ ಜೀವನವನ್ನು ನಿಶ್ಚಿಂತೆಯಿಂದ ಸಾಗಿಸುತ್ತಿರುವ ಈ ಲಂಬೋದರನೇ ನಮ್ಮ ನಾಯಕ. ಬುದ್ಧಿವಂತ ಅಂದ್ರೆ ಯಾರು ಅಂತ ಇವನ ಬಾಯಲ್ಲೇ ಕೇಳಿ. ಚಾಟಿ ಇಲ್ಲದೆ ಬುಗುರಿ ಆಡಿಸೋನೆ ಬುದ್ಧಿವಂತ. ಚಾಟಿ ಕೈಯಲ್ಲಿದ್ದು ಯಾರು ಬೇಕಾದರೂ ಬುಗುರಿ ಆಡಿಸ್ತಾರೆ. ಈಗ ನೋಡಿ, ನಾನು ಚಾಮರಾಜಪೇಟೆಗೆ ಹೋಗ್ಬೇಕು, ಬಸ್ನಲ್ಲಿ ಹೋದ್ರೆ 1 ರೂಪಾಯಿ ಚಾರ್ಜು, ಆಟೋನಲ್ಲಿ ಹೋದ್ರೆ 10 ರೂಪಾಯಿ ಖರ್ಚು, ನನ್ನ ಜೇಬ್ನಲ್ಲಂತೂ ಒಂದು ನಯಾ ಪೈಸಾನೂ ಇಲ್ಲ. ಆದರೂ ನಾನು ಚಾಮರಾಜಪೇಟೆಗೆ ಹೋಗ್ತೀನಿ. ನಡ್ಕೊಂಡಂತೂ ನಮ್ಮ ಅಪ್ರಾಣೆಗೂ ಹೋಗೋದಿಲ್ಲ, ಅದು ನಮ್ಮ ಜಾಯಮಾನಕ್ಕೆ ಬಂದಿಲ್ಲ. ಮತ್ತೆ ಹೇಗೆ ನೋಡ್ತಾ ಇರಿ. ಚಾಮರಾಜಪೇಟೆ ಬರ್ತೇನಪ್ಪ. ಬರಲ್ಲ. ಹಲೋ ಹಲೋ, ಚಾಮರಾಜಪೇಟೆಗ ಸರ್? ಹೌದು. ಯಾಕೆ? ಯಾಕೂ ಅಲ್ಲ, ನಾನು ಆ ಕಡೆ ಹೊರಟೆ. ಆಟೋನಲ್ಲಿ ಒಬ್ಬೊಬ್ಬರಾಗಿ ಹೋದ್ರೆ 10-12 ರೂಪಾಯಿ ಆಗುತ್ತೆ, ಅದೇ ಜೊತೆಯಲ್ಲಿ ಹೋದ್ರೆ ಶೇರ್ ಮಾಡ್ಕೋಬಹುದು. ಅದಕ್ಕೆ ಅದಕ್ಕೇನಂತೆ, ನಂಗೂ 6 ರೂಪಾಯಿ ಉಳಿಯುತ್ತೆ. ಗುಡ್ ಐಡಿಯಾ. ಒಂದ್ ನಿಮಿಷ, ಸ್ನೇಹಿತನ ಕರ್ಕೊಂಡ್ ಬರ್ತೀನಿ. ಓಕೆ. ದರಿದ್ರ ಆಟೋಗಳು ಒಂದು ಸಿಗ್ತಾ ಇಲ್ಲ, ಏನ್ ಮಾಡೋದು? ಯಾವ ಏರಿಯಾಗ ಹೋಗ್ಬೇಕು ಸರ್? ನಾನು ಚಾಮರಾಜಪೇಟೆಗೆ ಸರ್. ನೀವೊಬ್ರೆ ನಾ ಇರೋದು ಸರ್? ನಾನು ಆಟೋ ತಗೊಂಡ್ ಬರ್ತೀನಿ, 6 ರೂಪಾಯಿಗೆಲ್ಲ ನಿಮ್ಗೆ ಚಾಮರಾಜಪೇಟೆ ತಲುಪಿಸ್ತೀನಿ. 6 ರೂಪಾಯಿಗ? ಅದ ಹೇಗೆ ಸರ್? ನನ್ನೊಬ್ಬ ಸ್ನೇಹಿತ ಇದ್ದಾನೆ, ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ, 50-50. ಅದಕ್ಕೇನಂತೆ, 6 ರೂಪಾಯಿ ಉಳಿಯುತ್ತೆ ನನಗೆ. ಗುಡ್ ಐಡಿಯಾ. ಗುಡ್ ಐಡಿಯಾ. ಅದಕ್ಕೆ ನನಗೆ ಬರ್ತೀನಿ. ನಿಮ್ಮ ಹೆಸರು? ಎಂ ಕುಮಾರ್ ಅಂತ. ನಾನು ಲಂಬೋದರ್ ಅಂತ. ಇಲ್ಲೇ ಇರಿ, ಆಟೋ ತಗೊಂಡ್ ಬರ್ತೀನಿ. ಓಕೆ ಸರ್. ಚಾಮರಾಜಪೇಟೆ ಬರ್ತೇನಪ್ಪ. ಬನ್ನಿ ಸರ್, ಕುತ್ಕೊಳ್ಳಿ. ನಾವು 3 ಜನ ಇದ್ದೀವಿ. ಪರವಾಗಿಲ್ಲ, ಬನ್ನಿ ಸರ್. ಏ ದಮ್ಮ ಹೊಡಿಯಪ್ಪ. ಇಲ್ಲ 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 ಇಲ್ಲ, ಬನ್ನಿ ಸರ್. ಏ ಕುಮಾರ್, ಇಲ್ಲೇ ಪಕ್ಕದಲ್ಲೇ ಇರೋದು. ಮನೆವರೆಗೆ ಬಿಡ್ತಿದ್ದೆ. ಪರವಾಗಿಲ್ಲ, ನಾನು ನಡ್ಕೊಂಡು ಹೋಗ್ತೀನಿ. ಓಕೆ. ನಿಲ್ಸಪ್ಪ ನಿಲ್ಸಪ್ಪ, ನಾ ಇಲ್ಲೇ ಹಿಡ್ಕೊಂಡ್ಬಿಡ್ತೀನಿ. ಯಾಕೆ ಸರ್ ಮನೆವರೆಗೂ? ಇಲ್ಲ, ಗಾಡಿ ಟನ್ ತಗೊಳಕ್ಕಾಗಲ್ಲ. ಓ ಸರ್. ರೈಟ್. ಸಾಕು ಸಾಕು ಸರ್, ನಿಲ್ಸ ನಿಲ್ಸ. ಎಷ್ಟಾಯ್ತಪ್ಪ? 10 ರೂಪಾಯಿ 30 ಪೈಸ. 10 ರೂಪಾಯಿ 30 ಪೈಸ. 100 ರೂಪಾಯಿ ಚೇಂಜ್ ಇದೆಯಪ್ಪ? ಇಲ್ಲ ಪರವಾಗಿಲ್ಲ ಬಿಡಿ ಸರ್. ಏನೇ ಅಲಂಬೋದ್ರ, ಯಾವಾಗ ನೋಡಿದ್ರು ಎಲ್ಲೂ ಕೆಲಸನೇ ಸಿಕ್ಕಲಿಲ್ಲ, ಕೈಯಲ್ಲಿ ಕಾಸೇನೇ ಇಲ್ಲ ಅಂತ ಇರ್ತೀಯ. ಆದ್ರೆ ಆಟೋ ರಿಕ್ಷಾದಲ್ಲಿ ಜುಮ್ಮಂತ ಓಡಾಡ್ತಾನೆ ಇರ್ತೀಯ. ನೀನು ವರ್ಷನೇ ಅರ್ಥವಾಗಲ್ಲಯ್ಯ. ಆಟೋನಲ್ಲಿ ಓಡಾಡ್ಬೇಕು ಅಂದ್ರೆ ಕೇಬ್ನಲ್ಲಿ ಕಾಸು ಇರ್ಲೇಬೇಕಂತೇನಿಲ್ಲ, ಮೆದುಳಲ್ಲಿ ಬುದ್ಧಿ ಇದ್ರೆ ಸಾಕು. ಓಹೋ, ಪಾಪ ದುಡ್ಡು ಕೊಟ್ಟ ಪುಣ್ಯಾತ್ಮರು ನಡೆದಾರೆಯಲ್ಲಿ ಇಳ್ಕೊಂಡು ನಡ್ಕೊಂಡು ಹೋದ್ರು. ಏನೂ ದುಡ್ಡು ಕೊಡದ ನಾನು ಮನೆ ತನಕ ಬಂದು ಇಳ್ಕೊಂಡೆ. ಮೇಲೆ 2 ರೂಪಾಯಿ ನೆಟ್ ಪ್ರಾಫಿಟ್. ಓಹೋ, ಇದೇ ಈ ಲಂಬೋದರನ ಟೆಕ್ನಿಕ್. ಅಂತೂ ನೀನ ಸಾಧ್ಯ ಕಣಯ್ಯ. ಅದ ಸರಿ, ಸಂಜೆಗೆ ಏನ್ ಪ್ಲಾನ್ ಮಾಡಿದ್ಯಾ? ಸಂಜೆಗ ಯಾತಕ್ಕೆ ಬರ್ತಾನಲ್ಲಪ್ಪ ಬಾಡಿಗೆ ವಸೂಲಿಗೆ ಮನೆ ಓನರು. ಹೋದ ಸಾರಿ ಏನು ತಳಕು ಪಳಕು ಮಾತಾಡಿ ಸಾಗ ಹಾಕ್ಬಿಟ್ಟೆ, ಆದ್ರೆ ಈ ಸಾರಿ ಏನೂ ನಡೆಯೋಲ್ಲ. ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಡ್ತಾನಷ್ಟೇ. ಅಷ್ಟೇ ತಾನೆ, ಕೊಟ್ರಾಯ್ತು ಬಾಡಿಗೆ. ಕೈಯಲ್ಲಿ ಕಾಸೇ ಇಲ್ಲ ಅಂತಿದ್ಯಾ? ಸಂಪಾದಿಸಿದ್ರಾಯ್ತು. ಅದ್ ಹೇಗೆ ನೋಡ್ತಾ ಇರು. ನಮಸ್ಕಾರ ಶ್ರೀನಿವಾಸ್ ಶೆಟ್ಟಿ. ನೀನು ಶ್ರೀನಿವಾಸ್ ಶೆಟ್ಟಿ ಕಾದಂಡ, ವಾಳ ಕೊಡುಕು ಪಾಂಡ್ರಂಗ್ ಶೆಟ್ಟಿ. ಶ್ರೀನಿವಾಸ್ ಶೆಟ್ಟರಲ್ಲಿ
ಆಕಡೆ ಚೂಡಂಡ ಮನ ಅಂದ್ರೆ ವದ್ಲೇಸಿ ಪೋಯಾರು. ಯಾವಾಗ ಅಕ್ಕಡೆ ಒಂದಿ ಚೂಡಂಡ ಅದೇನ ಒಂದೇ ತಾರೀಕು ಹಿಂದಿನ ದಿನ ನನ್ನ ಜೊತೆ ಎಲ್ಲ ಇದ್ರು ಹೋಟೆಲ್ ಪಲಾಯ ಮೇಲೆ ಕಾಫಿ ಕುಡಿತಾ ನನ್ನ ಹತ್ರ ಹೇಳಿದ್ರು ಈ ಅಂಗಡಿ ವ್ಯಾಪಾರ ನನ್ನ ಕಾಲಕ್ಕೆ ಮುಗಿದೋಗುತ್ತೇನೋ ನನ್ನ ಮಗ ಪಾಂಡುರಂಗಂಗೆ ವ್ಯವಹಾರದ ಬುದ್ಧಿನೇ ಇಲ್ಲ ಅಂತ ನಾನೇ ಅವ್ರಿಗೆ ಸಮಾಧಾನ ಹೇಳಿದೆ. ಸೆಟ್ರೆ ಮೊದ್ಲು ಎಲ್ಲರೂ ಹಾಗೆ ಇರ್ತಾರೆ ಒಂದ್ಸಲ ಗಲದ ಮೇಲೆ ಕೂತ್ಕೊಂಡ ಮೇಲೆ ಎಲ್ಲ ಸರಿ ಹೋಗ್ತಾರೆ ಅಂತ. ಇಷ್ಟು ಬೇಗ ಹೀಗಾಗ್ಬೇಕು ಅಂದ್ರೆ ಆ ಕಾಫಿನ ನಮ್ಮ ಸ್ನೇಹದ ಕಡೆ ಕಾಫಿ ಆಗೋಗ್ಬೇಕೇ. ಅಯ್ಯೋ ದೇವ್ರೇ ಪೋನಿ ಉಡಂಡ ಏನ್ ಚೇಸಕಾಯ್ತುಂದಿ ಋಣು ಮುಂಡೆ ವರಕಂತೆ ಈ ಸ್ನೇಹಮು ಸಂಬಂಧಮು ಅನ್ನಿ. ಸರಿ ತಗೊಳ್ಳಿ ಶೆಟ್ರೆ 2 ರೂಪಾಯಿ. ಏನ್ ಕಾವಲ? ಏಮಿ ಲೇದು, ಅಕೌಂಟ್ ಚುಕ್ತಾ ಮಾಡಿ ಹೋಗೋಣ ಅಂತ ಬಂದೆ. 17ನೇ ತಾರೀಕು ನಿಮ್ ತಂದೆಯವ್ರ ಹತ್ರ 72 ರೂಪಾಯಿ ಸಾಮಾನು ತಗೊಂಡೋಗಿದ್ನಪ್ಪ. 70 ರೂಪಾಯಿ ಕೊಟ್ಟು 2 ರೂಪಾಯಿ ಬಾಕಿ ಇತ್ತು. ಇದಕ್ಕಿದ ಹಾಗೆ ಕುಂಭಕೋಣ ಹೋಗೋ ಪ್ರೋಗ್ರಾಮ್ ಬಿತ್ತು, ಹೋದೆ. ಇವತ್ ಬಂದೆ ಹಾಗೆ ನಿಮ್ ತಂದೆಯವ್ರ ನೋಡೋಣ, 2 ರೂಪಾಯಿ ಸಾಲಾನು ತೀರಿಸೋಣ ಅಂತ ಬಂದ್ರೆ ಅಷ್ಟರಲ್ಲಿ 2 ರೂಪಾಯಿಕ್ಕಂತ ಏಮ್ ಲೆಕ್ಕಮು. ನಿಮ್ ತಂದೆಗೆ ನಾನು ಮೋಸ ಮಾಡ್ಲಿಲ್ಲ ಅನ್ನೋ ತೃಪ್ತಿ ನನಗೆ ಸಿಕ್ಕರು ಸಾಕು, ಬರ್ತೀನಿ. ಅಪ್ಪ ಸಚ್ಪೋಯಾರು ಅನ್ನೇಸಿ ಮಾ ಅಂಗಡಿಗೆ ವಚ್ಚದ ಇಡ್ಸ್ಬಿಟ್ಟು. ಇಲ್ಲ ವಸ್ತಾ ಉಂಡಣ್ಣ. ಆಯ್ತಣ್ಣ ಬರ್ತೀನಿ. ಎಂಥ ಮಂಚುವಾಡು, ಎಂಥ ನಂಬಿಕಸ್ತುಡು. ಇಲ್ಲ ವಾಳು ಉಂಟೇ ತಪ್ಪಡೇ ಮಳಾ ಬೇಡ ಇಂಕ ಆಯ್ತಾ ಉಂಡೇದಿ. ಇಲ್ಲ ವಾಳು ಉಂಟೇ ಎಂತ ಸಾಲಂ ಕಾನಿ ಈ ಅಚ್ಚು. ಪಿಯರ್ ಸೋಪ್ ಕೊಡಿ ಅಂತ. ರೇ ಒಕ್ ಪಿಯರ್ ಸೋಪ್ ಇರಾ. ಶೆಟ್ರು ಹೋಗಿದ್ ಕೇಳಿ ಮರ್ತೇ ಬಿಟ್ಟೆ. ಏನ್ ಕಾವಲ? ಒಂದು ಸರ್ಫ್ ಪ್ಯಾಕೆಟ್. ರೇ ಇವಾಗ ಸರ್ಫ್ ಪ್ಯಾಕೆಟ್ ಇರಾ. ಆಮೇಲೆ ಒಂದು ಹಾರ್ಲಿಕ್ಸ್ ಬಾಟ್ಲು. ಚಿನ್ನದ ಪೆದ್ದದ? ಪೆದ್ದದೇ ಕೊಡಿ. ಅಟ್ಲೇ ಒಂದು ಪೆದ್ದದ ಹಾರ್ಲಿಕ್ಸ್ ಬಾಟ್ಲ್ ಇರಾ. ಹಾಗೆ 2 ಶಾವಿಗೆ ಪ್ಯಾಕೆಟ್, 1 ಲೈಫ್ ಬಾಯ್ ಸೋಪು, ಆಮೇಲೆ 1 ಪ್ಯಾರಾಶೂಟ್ ಕೋಕೋನಟ್ ಆಯಿಲು, ಆಮೇಲೆ 10 ಎಕ್ಲೇರ್ ಚಾಕ್ಲೇಟ್ಸ್, ಆಮೇಲೆ ನಿಮ್ಮ ಹತ್ರ ಬ್ಯಾಗ್ ಇದ್ರೆ ಅದರಲ್ಲಿ. ಕಾಣಿ 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 ಎಷ್ಟಾಯ್ತು? 159. ಅಯ್ಯೋ ಮನೇಲಿ ಪ್ಯಾಂಟ್ ನಲ್ಲಿ ದುಡ್ಡಿಟ್ಬಿಟ್ಟು ಪೈಜಾಮ ಹಾಕೊಂಡ್ ಬಂದ್ಬಿಟ್ಟಿದ್ದೀನಿ. ನನಗೆ ಮನೆಗೆ ಹೋಗಿ ತಗೊಂಡ್ ಬಂದ್ಬಿಟ್ಟು. ಪರವಾಗಿಲ್ಲ, ಇದು ತೀಸ್ಕೊಂಡ್ ಪೋಯಿಂಡ, ಮಳ್ಳಿ ವಸ್ತಾರ ಕದಾ. ಅಪ್ಪಡಿಸ್ತೇ ಚಾಲು, ನನಗೆ ಸಾಲ ಅಂದ್ರೆ ಆಗಲ್ಲ. ಮನೆಗೆ ಹೋಗಿ ಪ್ಯಾಂಟ್ ನಲ್ಲಿ ದುಡ್ಡು ತರೋಕೆ ಎಷ್ಟೊತ್ತು? ನನಗೆ ಬಂದ್ಬಿಟ್ಟ. ಏ ಪರವಾಗಿಲ್ಲ, ತೀಸ್ಕೊಂಡ್ ಪೋಯಿಂಡ, ತೀಸ್ಕೊಂಡ್ ಪೋಯಿಂಡ. ಚಲಾ ಥ್ಯಾಂಕ್ಸ್ ಅಂಡಿ, ಇಪ್ಪಡೇ ಡಬ್ಬು ತೀಸ್ಕೊಂಡು ವಸ್ತಾನು. ಕಾಣಿ 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 ಕಾಣಿ. ಏನ್ ಪುಟ್ಟ ಜಿ, ಎಲ್ಲೋ ಹೊರಟೆ? ಅಯ್ಯೋ ನನ್ ಕರ್ಮನಪ್ಪ, ಮನೇಲಿ ಸೊಸೆರು ಮಕ್ಕಳು ಮೊಮ್ಮಕ್ಕಳು ಎಲ್ರು ಇದ್ರು. ಈ ವಯಸ್ಸಲ್ಲಿ ನಾನು ಅಂಗಡಿಗೆ ಹೋಗೋದ್ ತಪ್ಪಿಲ್ಲ. ಏನ್ ಬೇಕಾಗಿತ್ತು? ಒಂದ್ ಸರ್ಫ್ ಪ್ಯಾಕೆಟ್ ತರ್ಬೇಕಾ? ಅಷ್ಟೇ ತಾನೇ ತಗೋ. ಅಷ್ಟಕ್ಕೆ ನೀನ್ ಕಾಲ್ ಹೇಳ್ಕೊಂಡು ಹೋಗ್ಬೇಕಾಗಿಲ್ಲ. 32 ರೂಪಾಯಿ. 35 ರೂಪಾಯಿ ಇದೆ ತಗೋ. ಚಿಲ್ಲರೆ ಆಮೇಲೆ ಕೊಡ್ತೀನಿ. ದೇವ್ರ ನೀನ್ ಚೆನ್ನಾಗಿಟ್ಟಿರ್ಲಪ್ಪ. ಏನ್ ರತ್ನಾಕ, ಎಲ್ಲಿ ಹೊರಟೆ? ಏನಿಲ್ಲ, ಒಂದ್ ಹಾರ್ಲಿಕ್ಸ್ ಬಾಟ್ಲು ಪ್ಯಾರಾಚೂಟ್ ಕೊಬ್ಬರಿ ತರ್ಬೇಕಾಗಿತ್ತು. ಹಾರ್ಲಿಕ್ಸ್ ಬಾಟ್ಲ್ ಅಂದ್ರೆ ಇದಾ? ಅಯ್ಯೋ ಇದೇನೆ. ಪ್ಯಾರಾಶೂಟ್ ಆಯಿಲ್ ಅಂದ್ರೆ ಇದಾ? 105 ರೂಪಾಯಿ. ಏನಪ್ಪ ಮೊಬೈಲ್ ಪ್ರಾವಿಷನ್ ಸ್ಟೋರ್ ಶುರು ಮಾಡ್ದಂಗ್ ಕಾಣುತ್ತೆ. ಏನೋ ನಮ್ಮ ವಟಾರ ಜನಕ್ಕೆ ನನ್ನ ಕೈಲಾದ ಸಹಾಯ ಮಾಡೋಣ ಅಂತ. ನನಗೇನ್ ಸಹಾಯ ಮಾಡ್ತೀರಲ್ಲ ಅಂಬೋದು? ನಿಮಗೆ ಲೈಫ್ ಬಾಯ್? ಲೈಫ್ ಬಾಯ್ ಅಂದ್ರೆ 5 ರೂಪಾಯಿ. ಬಂದ ಚಾಕ್ಲೇಟ್ ತಂದ ತಗೋ ತಗೋ. ಅದೇ ಇನ್ನೊಂದೆಲ್ಲ ಹೋಯ್ತು. ಇಲ್ಲಿದೆ ಒಂದು ಪಾಪಿ ಕೊಡು. ವೆಂಕವ್ವ ಶಾವಿಗೆ ತಂದಿಲ್ಲ ಅಂತ ಗಂಡಂಗ್ ಬೆಂಡಿ ಎತ್ತಾ ಇದ್ರಲ್ಲ, ತಗೊಳ್ಳಿ. ನಿಮ್ಗೆ ಹೇಗೆ ಗೊತ್ತಾಯ್ತು? ಅಯ್ಯೋ ಈ ವಟಾರದಲ್ಲಿ ಯಾರ ಮನೇಲಿ ಯಾರು ಯಾತಕ್ಕೋಸ್ಕರ ಕಿತ್ತಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಯಾರಿಗೆ ಗೊತ್ತಾಗ್ಬೇಕು? 15 ರೂಪಾಯಿ. ಮಕ್ಳಿಗೆ ಚಾಕ್ಲೇಟ್ ತಂದು ಕೊಟ್ಟಿದ್ದು? ಅಯ್ಯೋ ಅದು ಪ್ರೀತಿ ವಿಶ್ವಾಸಕ್ಕೆ ಕೊಟ್ಟಿದ್ದು. ನಿನ್ನ ಮಕ್ಕಳು ಅಂದ್ರೆ ನನ್ನ ಮಕ್ಳು ಅಂದ್ರೆ ಮೇಬಿ ವಟಾರದಲ್ಲಿರೋ ಮಕ್ಕಳೆಲ್ಲ ನನ್ನ ಮಕ್ಕಳಿದ್ದಾಗೆ ಅಂತ. ಚಿಂತ ಓನರ್ ಬಡ್ಡಿ ಮಗ ಬರ್ಲಿ. ಬಾಸಿ ತಕ್ಷಣ ಎಲ್ಲರೂ ನಾನಿರೋ ಜಾಗಕ್ಕೆ ಬಂದು ಬಾಡಿಗೆ ಕೊಡ್ತಾರೆ. ಈ ಲಂಬೋದರ ಮಾತ್ರ ಬರಲ್ವಲ್ಲ. ಲಂಬೋದರ ಲಂಬೋದರ ಏನ್ ಮಾಡ್ತೀಯ ಒಳಗೆ? ಬನ್ನಿ ಸರ್, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಸಾಕ್ ನಿಲ್ಸಾಯ ನಿನ್ ಬೊಗಳೆ ಮಾತ್ನ. ಹೋದ ತಿಂಗಳು ಮನೆ ಬಾಡಿಗೆ ಕೇಳಿದಕ್ಕೆ ಮುಂದಿನ ತಿಂಗಳು 2 ತಿಂಗಳು ಸೇರಿಸಿ ಕೊಡ್ತೀನಿ ಅಂದ್ಯಲ್ಲ. ತೆಗಿ ಬಾಡಿಗೆನ ಕೊಡವಲ್ಲ ಅಂತ ನಾನು ಹೇಳೇ ಇಲ್ವಲ್ಲ ಸರ್. ಕೊಡಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಕೊಡ್ತಾ ಇಲ್ವೇ ಸರ್. ನಾನೊಬ್ಬ ಏಜ್ ಬಾರ್ ಆಗಿರೋ ನಿರುದ್ಯೋಗಿ,
ಎರಡು ತಿಂಗಳು ತಡ್ಕೊಳ್ಳಿ, ನಿಮ್ ಬಾಡಿಗೆ ಕೊಟ್ಬಿಡ್ತೀನಿ. ಇವತ್ತು ಮನೆ ಬಾಡಿಗೆ ಕೊಡ್ಬೇಕು, ಇಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಊಟಕ್ಕೋಸ್ಕರ ಅಂತ 150 ರೂಪಾಯಿ ಇಟ್ಕೊಂಡಿದ್ದೆ, ಅದನ್ನೇ ಕೊಟ್ಬಿಡ್ತೀನಿ. ಕೊಡು. ಆಮೇಲೆ ನನಗೆ ಉಪವಾಸನೋ ವನವಾಸನೋ ಇದ್ದೇ ಇದೆ ಸರ್. ನಾನು ಜ್ಞಾನಮೂರ್ತಿ ಅಂತ ಸರ್, ವಾರಾನ ಮಾಡ್ಕೊಂಡು ಓದ್ತಾ ಇದ್ದೀನಿ ಸರ್. ಸ್ಕೂಲ್ಗೆ ವರ್ಷದ ಫೀಸ್ ಕಟ್ಟಬೇಕು ಸರ್. ಬಡವ ಸರ್, ತುಂಬ ಓದ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಸರ್. ಎಲ್ಲರ ಹತ್ರ ಹೋಗಿ ನಿಮ್ ಕೈಲಿ ಎಷ್ಟಾಗತ್ತೋ ಅಷ್ಟು ಹಣ ಕೊಡಿ ಅಂತ ಬೇಡ್ಕೋತಾ ಇದೀನಿ ಸರ್. ನಿಮ್ ಕೈಲಿ ಆಗೋ ಅಷ್ಟು ಹಣ ನೀವು ಕೊಡಿ ಸರ್. ಬಡವ ಸರ್, ವಿದ್ಯಾದಾನ ಮಾಡಿ ಸರ್. ವರ್ಷ ಪೂರ್ತಿ ಓದಿ ಹಾಳಾಗಿ ಓದ್ತೆ ಸರ್, ಫೀಸ್ ಕಟ್ತಿದ್ರೆ. ಎಷ್ಟು ಕಟ್ಬೇಕಪ್ಪ? 150 ರೂಪಾಯಿ ಸರ್. ಯಜಮಾನ್ರ, ಯಾರಾದ್ರೂ ಓದೋಕ್ಕೋಸ್ಕರ ಕಷ್ಟ ಪಡೋದು ನೋಡಿದ್ರೆ ನನ್ನ ಕೈಲಿ ತಡ್ಕೊಳಕಾಗಲ್ಲ, ಕೈಲಿದ್ದು ಕೊಟ್ಬಿಡ್ತೀನಿ. ತಗೊಳಪ್ಪ, ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿ ಅವತ್ತು ಬಂದು ನನಗೆ ಹೇಳಿದ್ರೆ ನನಗೆ ಅಷ್ಟೇ ಸಾಕು, ಬೇರೆ ಏನು ಬೇಡ. ಅವನ ಕಷ್ಟ ಕೇಳಿ ನನ್ನ ಕೈಲಿ ತಡೆಯೋಕ್ಕಾಗಲಿಲ್ಲ ಯಜಮಾನ್ರೆ, ಕೊಟ್ಬಿಟ್ಟೆ. ಮುಂದಿನ ತಿಂಗಳು ನಿಮ್ಗೆ ನಾನು ಅಡ್ಜಸ್ಟ್ ಮಾಡ್ತೀನಿ, ನಿಮ್ಗೆ ಪರವಾಗಿಲ್ಲ ಅಂದ್ರೆ ಸರಿ, ಇಲ್ಲ ಅಂದ್ರೆ ಅವ್ನು ಓದೋದು ಹಾಳಾದ್ರೆ ಹಾಳಾಗ್ಲಿ ಅಂತ ಅವ್ನ ಕೈಲಿದ್ದು ಕಾಸು ನೀವು ಕಿತ್ಕೊಬಿಡಿ ಯಜಮಾನ್ರೆ, ನನ್ನ ಕೈಲಿ ಆಗಲ್ಲ. ನಂಬೋದ್ರ, ನಿಮ್ಮ ಹೃದಯ ಇಷ್ಟು ದೊಡ್ಡದು ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ. ಹುಡುಗನಿಗೆ ಓದಿ ಅಂತ ದಾನವಾಗಿ ಕೊಟ್ಟು ದುಡ್ಡು ಕಿತ್ಕೊಂಡು ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಪರವಾಗಿಲ್ಲ, ಮುಂದಿನ ತಿಂಗಳು 3 ತಿಂಗಳು ಸೇರ್ಸೆ ಕೊಡುವಂತೆ. ಆಯ್ತು ಸರ್. ಜ್ಞಾನಮೂರ್ತಿ ಮಗು, ನಮಸ್ಕಾರ ಮಾಡಿ ಹಿರಿಯರ ಆಶೀರ್ವಾದ ತಗೋ. ಹಾಗೆ ಏನಪ್ಪ ಹೇಳು ಹೇಳು, ಒಳ್ಳೆ ವಿದ್ಯಾವಂತನಾಗಪ್ಪ. ಬರ್ತೀನಿ ಸರ್, ನಿಮ್ಮ ಉಪಕಾರ ಎಂದಿಗೂ ಮರೆಯಲ್ಲ ಸರ್. ಆಯ್ತಪ್ಪ, ನಾನು ಬರ್ತೀನಿ. ನಂಬೋದ್ರ, ಹೋಗಿ ಬನ್ನಿ ಯಜಮಾನ್ರೆ. ಚೆನ್ನಾಗಿ ಆಕ್ಟ್ ಮಾಡ್ದೆ ಕಣ, ತಗೋ ಮಜಾ ಮಾಡು. ಶೆಟ್ಟಿ ಹತ್ರ ನಂಬಿಕೆ ಉಳಿಸ್ಕೋಬೇಕು. ಪ್ಯಾಂಟ್ ಜೇಬ್ನಲ್ಲಿ 100 ರೂಪಾಯಿ ಇತ್ತು, ಬ್ಯಾಲೆನ್ಸ್ ಬರವಲ್ಲೇದು ಅಮ್ಮೆಟ್ಕಿನ. ಹಾ, ಈ ಪೇಪರ್ ಸ್ವಲ್ಪ ತಗೊಳ್ಳಿಸ್ಕೊಂಡ. ವಿಶಾಲ ಕರ್ನಾಟಕ ಪತ್ರಿಕೆಗೆ ವರದಿಗಾರರು ಬೇಕಾಗಿದ್ದಾರೆ, ಕ್ಯಾಮೆರಾ ಇದ್ದವರಿಗೆ ಆದ್ಯತೆ ನೀಡಲಾಗುತ್ತದೆ. ಇಷ್ಟೊಂದು ಕ್ಯಾಮೆರಾಗಳು ಶೋಕೇಸ್ನಲ್ಲಿ ಕುಳಿತಾ ಬಿದ್ದಿವೆ, ಇದರಲ್ಲಿ ಒಂದು ನಂದಾದ್ರೆ ಕೆಲಸ ಗ್ಯಾರಂಟಿ. ನಮಸ್ಕಾರ ಸರ್. ಓ ಬನ್ನಿ ಮಿಸ್ಟರ್ ದಾಮೋದರ್, ನನ್ನ ಕ್ಯಾಮ್ರಾ ಬಂತ ಸರ್. ಇದೇನ್ ಸರ್ ಹೀಗನ್ಬಿಟ್ರೆ, ನಮ್ಮ ಅಂಗಡಿಯಲ್ಲಿ ಆರ್ಡರ್ ಕೊಟ್ರೆ ಸಾಕು, ಮಾಲ್ ರೆಡಿ ಆಗ್ಬಿಡುತ್ತೆ. ವೆರಿ ಗುಡ್. ನೋಡಪ್ಪ, ಅವ್ರ ಕ್ಯಾಮ್ರಾ ತಂದ್ಕೊಡು. ಈಗ ಬೇಡ, ನಾನು ವಿಶ್ವನಾಥ್ ಅಂತ ಒಬ್ಬರನ್ನ ಕಳಿಸ್ತೀನಿ, ಅವ್ರ ಕೈಲಿ ಕ್ಯಾಮ್ರಾ ಕೊಟ್ಟು ಕಳಿಸ್ಬಿಡಿ. ಅವರೇ ವಿಶ್ವನಾಥ್ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ನನ್ನ ಹೆಸರು ಹೇಳ್ತಾರೆ, ಕ್ಯಾಮ್ರಾ ಕೇಳ್ತಾರೆ, ಹಾಗೆ ಬಾಂಬೆ ಏರ್ ಟಿಕೆಟ್ ಕೇಳ್ತಾರೆ. ಈ ಏರ್ ಟಿಕೆಟ್ ನ ಅವ್ರಿಗೆ ಕೊಟ್ಬಿಡಿ, ಹಾಗೆ ಕ್ಯಾಮ್ರಾ ನಮ್ಮನೆ ಕೊಟ್ಬಿಡ್ಬೇಕಂತ ಅಂತ ಹೇಳ್ಬಿಡಿ. ನಾನೆಲ್ಲೋ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದೆ, ನಾ ಬರ್ತೀನಿ. ನಮಸ್ಕಾರ. ನಮಸ್ಕಾರ, ನಾನು ವಿಶ್ವನಾಥ್ ಅಂತ, ದಾಮೋದರ್ ಅವರು ಕಳಿಸಿದ್ರು, ಕ್ಯಾಮ್ರಾ ಕೊಡ್ತೀರಾ? ನೀವೇ ವಿಶ್ವನಾಥ್ ಅಂತ ನಾವ್ ಹೇಗ್ ನಂಬೋದು? ಬೇಡ ಬಿಡಿ, ನನಗೆ ಆಕ್ಚುಲಿ ಅರ್ಜೆಂಟ್ ಆಗಿ ಬೇಕಾಗಿರೋದು ಆ ಏರ್ ಟಿಕೆಟ್ ಮಾತ್ರ, ಅದನ್ನು ಕೊಟ್ರೆ ಸಾಕು. ಕೊಡು ಏರ್ ಟಿಕೆಟ್. ಥ್ಯಾಂಕ್ ಯು. ತಗೊಳ್ಳಿ. ಕ್ಯಾಮ್ರಾನು ಕೊಡ್ತೀರಾ? ಅಯ್ಯೋ, ನೀವೇ ವಿಶ್ವನಾಥ್ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಕೇಳಿದೆ. ಬೇಜಾರು ಮಾಡ್ಕೋಬೇಡಿ. ಇಲ್ಲ ಇಲ್ಲ, ಕ್ಯಾಮ್ರಾ ಅವ್ರ ಮನೆಗೆ ನಾನು ಕೊಟ್ಟು ಹೋಗಿರ್ತೀನಿ ಅಂತ ಅವ್ರಿಗೆ ಹೇಳಿ, ಹಾಗೆ ನಾನು ಬಾಂಬೆಯಿಂದ ಬರೋದಕ್ಕೆ ಒಂದು 15 ದಿವಸ ಆಗುತ್ತೆ ಅಂತ ಪ್ಲೀಸ್ ತಿಳಿಸಿ. ಆಯ್ತು, ಬರಲಾ? ಆಯ್ತು, ನಮಸ್ಕಾರ. ಸಾರಿ. ಓ ವಿಶ್ವನಾಥ್ ಅಂದ್ರೆ ನೀವೇನಾ? ಅದೇ ದಾಮೋದರ್ ಅನ್ನೋರು ನಮ್ಮ ಅಂಗಡಿಗೆ ಬಂದಿದ್ರು, ಇದು ನಮ್ದೇ ಅಂಗಡಿ. ವಿಶ್ವನಾಥ್ ಅನ್ನೋರು ಬರ್ತಾರೆ, ಅವ್ರಿಗೆ ಏರ್ ಟಿಕೆಟ್ ಕೊಡಿ ಬಾಂಬೆಗೆ ಅಂತ ಹೇಳಿದ್ರು. ಇದು ತಗೊಳ್ಳಿ, ಕ್ಯಾಮ್ರಾ ಅವರೇ ತಗೊಂಡು ಹೋದ್ರು. ಸದ್ಯ ಮನೆಗೆ ಹೋಗಿ ಕಷ್ಟ ತಪ್ಪಿತು. ಬಾಂಬೆ ಹೊರಟಿದ್ರಂತೆ. ಹ್ಯಾಪಿ ಲ್ಯಾಂಡಿಂಗ್. ನಮಸ್ಕಾರ ಸಂಪಾದಕರೇ. ನಮಸ್ಕಾರ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ವರುಣ್ ಶೌರಿ. ಓ, ಪತ್ರಿಕೆಗಳಲ್ಲಿ ವರದಿ ಮಾಡಿರೋ ಅನುಭವ ಏನಾದ್ರೂ ಇದೆಯಾ? ಇಲ್ಲದೆ ಏನು ಸರ್, ನಾನು ಅರುಣ್ ಶೌರಿ ಅವರ ಚಿಕ್ಕಪ್ಪನ ಮಗ. ಅವರ ಹೆಸರಿನಲ್ಲಿ ಬಂದಿರೋ ಎಲ್ಲಾ ಸೆನ್ಸೇಷನಲ್ ನ್ಯೂಸ್ ಅನ್ನು ಬರೆದಿದ್ದು ನಾನೇ ಸರ್. ಅವ್ರಿಗೇನ್ ಸರ್ ಬರುತ್ತೆ ಅಂದ್ರೆ, ಎಲ್ಲ ಆರ್ಟಿಕಲ್ಸ್ ಅವರ ಹೆಸರಲ್ಲಿ ನೀವೇ ಬರೀತೀರಾ? ನಿಮ್ಮ ಹೆಸರಲ್ಲಿ ಯಾಕೆ ಬರೆಯಲ್ಲ? ಅದು ಬರೀ ಪಾಲಿಟಿಕ್ಸ್ ಸರ್, ಕೆಲವು ಟ್ರೇಡ್ ಸೀಕ್ರೆಟ್ಗಳನ್ನ ಹಾಗೆಲ್ಲ ಹೇಳಕ್ಕಾಗಲ್ಲ ಸರ್. ಆದ್ರೆ ನೀವೇನಾದ್ರೂ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟು ನಮ್ಮ ನಿಮ್ಮ ಫ್ರೆಂಡ್ಶಿಪ್ ಬೇಡ ನಂತರ ಬೇಕಾದ್ರೆ ಆಫ್ ದ ರೆಕಾರ್ಡ್ ಕೆಲವು ಸೀಕ್ರೆಟ್ಗಳನ್ನ ಹೇಳ್ತೇನೆ ಸರ್. ಹೌದಾ? ಹಾಗಾದ್ರೆ ಯು ಆರ್ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್. ಕ್ಯಾಮ್ರಾ ಇದೆಯಾ? ಇದೆ ಸರ್.
ಲೆಕ್ಕವಿಲ್ಲದಷ್ಟು ಹಗರಣಗಳು ಲೈವ್ ಆಗಿ ನಡೀತಿರುವಾಗ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ ಕ್ಯಾಮರಾ ಸರ್, ಇದು ಮೈ ಲಕ್ಕಿಯಸ್ಟ್ ಕ್ಯಾಮರಾ ಸರ್. ನೀವು ನನಗೊಂದು ಅವಕಾಶ ಕೊಟ್ಟು ನೋಡಿ ಸರ್, ದಿನ ಹೊಸ ಹೊಸ ಸ್ಕ್ಯಾನ್ಗಳನ್ನು ಹಿಡಿದು ಯದ್ವಾದ ರಿಪೋರ್ಟ್ ಬರೆದು ನಿಮ್ಮ ವಿಶಾಲ ಕರ್ನಾಟಕ ಪತ್ರಿಕೆ ಸೌರಭ ವಿಶಾಲ ಭಾರತಕ್ಕೆ ಪಸರಿಸುವ ಹಾಗೆ ಮಾಡ್ತೀನಿ ಸರ್. ವೆರಿ ಗುಡ್, ವೆರಿ ಗುಡ್, ಯು ಆರ್ ಅಪಾಯಿಂಟೆಡ್.